ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ ಅವನ್ನ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೊತ್ತರ ಲೈಕ್ನ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲಿಗಾಗಿ ಇಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಪರೀಕ್ಷೆ ಸಾರಿ ಯಾರ್ಯಾರು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆದಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಮೇಯ್ನಾಗಿ ವಿದ್ಯಾರ್ಥಿಗಳು ಬ್ಲೂ ಕೇಳ್ತಾ ಕೇಳ್ತಾಯಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಪೇಪರ್ ಬರುತ್ತೆ ಅಂತ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಪಿ ಯು ಸಿ ಬರ್ಡ್ ಅವರು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತದೆ ಎಮ್ ಸಿ ಕ್ಯೂ ಕೂಡ ಇರ್ತದೆ ನಿಮಗೆ ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗೋ ಕಾರಣ ಕೊಟ್ಟಿದ್ದಾರೆ ನೀವು ಇದನ್ನು ಯೂಟಿಲೈಸ್ ಮಾಡಿಕೊಂಡು ಆರಾಮಾಗಿ ನೀವು ಸ್ಕೋರನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಅಲ್ಲೇ ಇಪ್ಪತ್ತು ಅಂಕಗಳನ್ನು ನೀವು ಅಲ್ಲಿ ಎಮ್ ಸಿ ಕ್ಯೂ ಅದರಲ್ಲಿ ಒಂದಿ ಸೇ ಬರ ಏರಿ ಬಿಟ್ಟ ಸ್ಥಳದಲ್ಲಿ ತಗೊಂಡ್ರೆ ನೀವು ಆರಾಮಾಗಿ ನಾವು ಉಳಿದ ಅಂಕಗಳನ್ನು ತಗೋಬೋದು ಇನ್ ಕೇಸ್ ಜಸ್ಟ್ ಪಾಸ್ ಆಗೋ ವಿದ್ಯಾರ್ಥಿಗಳು ಕೂಡ ಅದು ಎಲ್ಪ್ಫುಲ್ ಆಗುತ್ತೆ ಅದೇ ಮಾದರಿಯಲ್ಲಿ ಕೂಡ ಬರ್ತದೆ ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಎರಡೂ ಕೂಡ ಮರ್ಜಾಗಿರುತ್ತೆ ಈಗ ಒಂದೇ ಬೋರ್ಡ್ ಆಗಿರುತ್ತೆ ಅದು ಕೂಡ ವಿದ್ಯಾರ್ಥಿಗಳಿಗೆ ಗಮನ ಇರುತ್ತೆ ಅನ್ಕೋತೀನಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯ ಮಾಹಿತಿ ಮುಖ್ಯವಾದ ಮಾಹಿತಿ ನೀವೇನು ಪ್ರಿಪರೇಟರಿ ಪೂರ್ವಸಿದ್ಧತಾ ಪರೀಕ್ಷೆ ನೀವೇನು ಬರೀತೀರ ಅದು ಕೂಡ ಸೇಮ್ ಫೈನಲ್ ಎಕ್ಸಾಮ್ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ಇರ್ತದಂತೆ ಅಲ್ಲೂ ಕೂಡ ಎಮ್ ಸಿ ಕ್ಯೂ ಇರ್ತದಂತೆ ನೀವು ಪ್ರಿಪ್ರೇಟ್ರಿಗೆ ಜಾಸ್ತಿ ಪ್ರಿಪೇರ್ ಆಗಿ ನೀವು ಅಲ್ಲಿ ಸ್ವಲ್ಪ ಒಂದು ಪ್ರಿಪ್ರೇಟ್ರಿಗೆ ನೀಟಾಗಿ ಗಂಟೆ ಮಾಡಿದ್ರೆ ನಿಮಗೊಂದು ಉಮ್ಮಸ್ ಕೂಡ ಬರುತ್ತೆ ಫೈನಲ್ ಎಕ್ಸಾಮ್ನ ಬರೆಯೋಕ್ಕೆ ವಿದ್ಯಾರ್ಥಿಗಳ ಗಮನಕ್ಕೆ ಅದು ಕೂಡ ಈಗ ಗಮನ ಇಲ್ಲಿ ಪರೀಕ್ಷೆ ಹೇಗಿರುತ್ತೆ ಎಕ್ಸಾಮ್ ಈಸಿ ಇರುತ್ತೆ ಶೆಟ್ಟಿರುತ್ತೋ ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡೋದಾದರೆ ಪಿ ಯು ಸಿ ಪರೀಕ್ಷೆ ಹೇಳೋಕೆ ಆಗೋದಿಲ್ಲ ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಈಸಿ ಇಂತಿಷ್ಟು ಪರ್ಸೆಂಟೇಜ್ ಟಫ್ ಇಂತಿಷ್ಟು ಪರ್ಸೆಂಟ್ ಮೀಡಿಯಮ್ ಕ್ವಶನ್ ಪೇಪರ್ ಇರಬೇಕು ಅಂತ ಇರ್ತದೆ ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ಕೂಡ ಬರ್ತದೆ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ತಲೆ ಕೆಡ್ಸಿಕೊಡೋಕ್ಕ ತಮ್ಮ ಪಡಿಗೆ ತಾವು ಸ್ಟಡಿಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಕೂಡ ಬರೀರಿ ಪರೀಕ್ಷೆ ತನ್ನ ಪಡೆಗಿರ್ತದೆ ಈ ಬಾರಿ ಎಕ್ಸಾಮ್ ಸೆಂಟ್ರಲೆಲ್ಲ ಸ್ಟ್ರೇಟಸ್ ಸ್ಟ್ರಿಟ್ ಇರೋ ಕಾರಣ ಜಾಸ್ತಿ ಆದ್ಯತೆ ಜಾಸ್ತಿ ಇದೆ ಬಟ್ ಪರೀಕ್ಷೆ ಪೇಪರ್ ಬಗ್ಗೆ ಎಲ್ಲ ಈವೆ ಅದೇ ರೀತಿ ಬೋರ್ಡ್ ಡಿಪೆಂಡ್ ಆಗುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ತಮ್ಮ ಸ್ಟಡಿ ಮಾಡ್ಕೊಳ್ಳಿ ಏನಾದರೂ ಬೋರ್ಡ್ ರಿಲೇಟೆಡ್ ಮಾಹಿತಿಗಳು ಅದೇ ರೀತಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಏನಾದರೂ ಇಂಪಾರ್ಟೆಂಟ್ ಮಾಹಿತಿಗಳು ಗೈಡ್ಲೈನ್ಸ್ ಕೂಡ ಬಂದರೆ ನಾವು ನಿಮಗೆ ನೋಟಿಫೈನ ಮಾಡ್ತೀವಿ ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ